ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್ ಗೀತಾ ವಿಜಯ್ ಬ್ಲಾಗ್. ನೋಡಿ, ಇವತ್ತು ನಾನು ನುಗ್ಗೆಸೊಪ್ಪು ಮತ್ತು ಹೆಸರುಕಾಳಿನ ಪಲ್ಯ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನುಗ್ಗೆಸೊಪ್ಪನ್ನ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಉಪ್ಪಾಕಿ, ಮತ್ತು ಹೆಸರುಕಾಳನ್ನೂ ಅಷ್ಟೇ ತೊಳೆದು ಅದನ್ನು ಪಾತ್ರೆಯಲ್ಲಿ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಒಂದು ಕಪ್ಪಿನಷ್ಟು ಹೆಸರುಕಾಳು. ನಿಮ್ಮ ಕ್ವಾಂಟಿಟಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಇಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ಹೆಸರುಕಾಳನ್ನ ತೊಗೊಂಡಿದ್ದೀನಿ, ಮತ್ತು ಅದನ್ನು ಬೇಯೋದಕ್ಕೆ ನೋಡಿ ಇವಾಗ ಬೆಂದಿದೆ ಸ್ವಲ್ಪ. ಒಂದು ಹಾಫ್ ಬಾಯಿಲ್ ಆಗಿದೆ ನೋಡಿಕೊಂಡು ಅದನ್ನು ನುಗ್ಗೆಸೊಪ್ಪನ್ನು ಇದ್ರ ಜೊತೆಗೇ ಸೇರಿಸ್ಕೊಳ್ಳೋಣ. ಸ್ವಲ್ಪ ಅವಾಗವಾಗೂ ನೋಡ್ಕೊತಾರಿ, ಇಲ್ಲಾಂದರೆ ಅದು ತುಂಬ ಮೆತ್ತಗಾಗುತ್ತೆ. ನೋಡಿ, ಇವಾಗ ನಾವು ನುಗ್ಗೆಸೊಪ್ಪನ್ನ ಹಾಕ್ಬೋದು. ಸ್ವಲ್ಪ ಚೆನ್ನಾಗಿ ಬೆಂದಿದೆ ಹೆಸರುಕಾಳು. ನುಗ್ಗೆಸೊಪ್ಪನ್ನ ಎಲ್ಲನೂ ನೀಟಾಗಿ ತೆಗೆದು ಎಲ್ಲ ಫುಲ್ ಹಾಕ್ಕೊಳ್ಳೋಣ. ನುಗ್ಗೆಸೊಪ್ಪು ತುಂಬ ಎಳೆದಿದ್ದರೆ ಚೆನ್ನಾಗಿರುತ್ತೆ, ತುಂಬ ಬಲ್ತಿರೋದಾದರೆ ತುಂಬ ಕಸರೆ ಬರುತ್ತೆ, ತಿನ್ನೋದಕ್ಕೂ ಆಗೋದಿಲ್ಲ. ನಾನು ಎಳೆದಾಗಿರೋವಂಥ ನುಗ್ಗೆಸೊಪ್ಪನ್ನೇ ತೊಗೊಂಡಿದ್ದೀನಿ, ಒಂದು ಎರಡು ಕಟ್ಟಷ್ಟು. ತುಂಬ ಅದರಲ್ಲಿ ತುಂಬ ಜಾಸ್ತಿ ಬರೋಲ್ಲ, ಬೆಂದರೆ ಸ್ವಲ್ಪನೇ ಆಗುತ್ತೆ ಸೊಪ್ಪಿದು. ಎಲ್ಲ ಬೀಸೋ ಅಷ್ಟೇ ಅಲ್ವಾ, ಪಾಲಕ್ಕಾಗಲಿ ಮೆಂತೆಯಾಗಲಿ ನೋಡಬೇಕಾದ್ರೆ ತುಂಬ ಜಾಸ್ತಿ ಅನಿಸುತ್ತೆ, ಮತ್ತು ಬೇಯೋದಕ್ಕಿಟ್ಟಾಗ ಸ್ವಲ್ಪನೇ ಆಗುತ್ತೆ. ನೋಡಿ, ಇವಾಗ ಅದ್ರ ಜೊತೆಗೆ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸೊಪ್ಪಿಗೆನು ಮತ್ತು ಕಾಳಿಗೆ ಎರಡಕ್ಕೂ ಹಿಡಿಯೋ ಅಷ್ಟು ಉಪ್ಪು. ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ತುಂಬ ಸಪ್ಪೆ ಅನಿಸುತ್ತೆ. ಸೊಪ್ಪು ಹಾಕಿದ ಮೇಲೆ ಒಂದು ಎರಡು ಕುದಿ ಬಂದರೆ ಸಾಕು, ಬೆಂದೋಗುತ್ತೆ ಸೊಪ್ಪು. ಮತ್ತು ನೋಡಿ, ಇಲ್ಲಿ ಬೆಂದಿದೆ ಸೊಪ್ಪು. ಅದ್ರ ಜೊತೆಗೆ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಈ ನೀರನ್ನು ಬಸಿಸ್ಕೊಂಡು ರಸ ಮಾಡೋಣ ಅಂತ. ತುಂಬ ಸಿಂಪಲ್ ರಸಮ್, ಅದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ನೋಡಿ, ಇದನ್ನೆಲ್ಲ ಬಸಿಸ್ಕೊಳ್ಳೋಣ. ನಿಮಗೆ ಸೊಪ್ಪನ್ನ ಮತ್ತು ಹೆಸರುಕಾಳನ್ನ ಈ ಥರ ಸ್ಟೀಲ್ ಹೋಲ್ ಇರುತ್ತಲ್ಲ ಅಂಥದ್ದು ಸ್ಟ್ರೈನರಲ್ಲಿ ಬಸಿಸ್ಕೊಳ್ಳೋಣ. ಮತ್ತು ಇದು ಸ್ವಲ್ಪ ಹಾರ್ತಾ ಇದ್ದಂಗೆ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಬಿಡಬೇಕು ಇದನ್ನು. ಅಷ್ಟರೊಳಗೆ ನಾವು ಒಗ್ಗರಣೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಉದ್ದಿನ ಬೇಳೆ ಸ್ವಲ್ಪ ತೊಗೊತಾ ಇದ್ದೀನಿ, ಸಾಸಿವೆ ಉದ್ದಿನ ಬೇಳೆ, ಮತ್ತು ಒಂದರಿಂದ ಎರಡರಷ್ಟು ಬೆಳ್ಳುಳ್ಳಿ, ತುಂಬ ಏನು ಬೇಡ. ಮತ್ತು ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ಈರುಳ್ಳಿ ಒಗ್ಗರಣೆಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಕಡಾಯಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇಲ್ಲಿ ನಾವು ಸೊಪ್ಪನ್ನು ಹಾರಕ್ಕೆ ಇಟ್ಟಿದ್ವಲ್ಲ, ನೀರೆಲ್ಲ ಹಿಂಡ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ತುಂಬ ನೀರು ಥರ ಅನಿಸುತ್ತೆ. ಸೊಪ್ಪು ಯಾವುದೇ ನಾವು ಬಸ್ಸಾರಿಗೆ ಇಲ್ಲ ಪಲ್ಯ ಥರ ಮಾಡಬೇಕಂದ್ರೆ ನಾವು ಬೇಯಿಸ್ಕೊಂಡಾಗ ಅದನ್ನು ನೀರನ್ನ ಹಿಂಡ್ಕೊಳ್ಳೋದು ಒಳ್ಳೆಯದು. ಸ್ವಲ್ಪ ಬಿಸಿ ಇದೆ ನೋಡಿಕೊಂಡು, ಸ್ವಲ್ಪ ತಣ್ಣಗಾಗೋಷ್ಟು ಹಿಂಡೋದಕ್ಕಾಗೋ ಅಷ್ಟು ತಣ್ಣಗಾದಮೇಲೆ ಹಿಂಡ್ಕೊಳ್ಳಿ. ಚೆನ್ನಾಗಿ ಹಿಂಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಕಾಣುತ್ತೆ ನಿಮಗೆ. ಇಲ್ಲಿ ನಾನು ಸಾಸಿವೆ ಉದ್ದಿನ ಬೇಳೆ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಏನಕ್ಕೆ ಉದ್ದಿನ ಬೇಳೆ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸೊಪ್ಪು ಪಲ್ಯಗಳಲ್ಲಿ, ಅದಕ್ಕೆ ಉದ್ದಿನ ಬೇಳೆ ಹಾಕ್ತಿದ್ದೀನಿ. ಇವಾಗ ಹಸಿಮೆಣಸಿನಕಾಯಿ ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು ಗೋಲ್ಡನ್ ಫ್ರೈ ಆಗುವಷ್ಟರ್ಗೂ ನಾರ್ಮಲ್ ಆಗಿ ಪಲ್ಯಗಳಿಗೆಲ್ಲ ನಾವು ಹೆಂಗೆ ಫ್ರೈ ಮಾಡ್ಕೊಳ್ತೀವೋ ಆ ಥರನೇ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾನು ಇಲ್ಲಿ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಪಲ್ಯಕ್ಕೆ, ಅದು ಕ್ಲಿಪ್ ಮಿಸ್ ಆಗಿದೆ, ನೀವು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ತುಂಬ ಉಪ್ಪು ಅಂದರೆ ಸೊಪ್ಪಿಗೂ ಹಾಕಿರ್ತೀವಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು. ಇವಾಗ ನೋಡಿ, ಹಿಂಡಿ ಇಟ್ಕೊಂಡಿರೋವಂಥ ಸೊಪ್ಪನ್ನ ಈ ಪಲ್ಯದಲ್ಲಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಸೊಪ್ಪನ್ನ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಸೊಪ್ಪನ್ನು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಪಲ್ಯ ರೆಡಿ ಆಗಿದೆ. ಇದಕ್ಕೆ ನಾವು ತುರಿದಿಟ್ಕೊಂಡಿರೋವಂಥ ಕೊಬ್ಬರಿ ಹಾಕ್ಕೊಳ್ಳೋಣ. ಒಂದು ಚಿಪ್ಪಷ್ಟು ಕೊಬ್ಬರಿ ಹಾಕ್ಕೋಬೇಕು. ಕೊಬ್ಬರಿ ಎಷ್ಟು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಕೆಲವರು ಕಡಲೆಕಾಯಿ ಬೀಜನ ಹುರಿದು ಅದನ್ನು ಪುಡಿ ಮಾಡಿನೂ ಹಾಕ್ತಾರೆ, ಬಟ್ ನನಗೆ ಅದು ಇಷ್ಟ ಆಗಲ್ಲ. ಸೊ ನಾನು ಬರೀ ಕೊಬ್ಬರಿ ಹಾಕ್ತೀನಿ ಅಷ್ಟೇ. ಇದನ್ನು ತುಂಬ ಚೆನ್ನಾಗಿರುತ್ತೆ, ನಿಮ್ಗೆ ಬೇಕಂದ್ರೆ ಆ ಥರನೂ ಮಾಡ್ಕೋಬೋದು.
ಅದರದ್ದು ನೀರಿತ್ತಲ್ಲ ಸೊಪ್ಪದು ಅದನ್ನೇ ರಸ ಮಾಡ್ಕೊಂಡಿದ್ದೀನಿ. ಅದಕ್ಕೇನು ತುಂಬ ಏನು ಮಾಡಿಲ್ಲ, ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾರ್ಮಲಾಗಿ ಎಲ್ಲ ನಾವು ಸಾಂಬಾರ್ಗೆ ಹಾಕೋ ಥರ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಒಣಮೆಣಸು ಅಷ್ಟೇ, ಬೇರೆ ಏನು ಹಾಕಿಲ್ಲ. ಅದಕ್ಕೆ ಉಪ್ಪು ಒಂಚೂರು, ಟೊಮೆಟೊ ಕ್ಯೂಚ ಅದು ಬೇಯಿಸಿಟ್ಕೊಂಡಿರೋಂಥ ಟೊಮೆಟೊ ಹಾಕಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ನಾನು ಮೆಕಾನ್ಸ್ ಮಾಡ್ತಾಯಿದ್ದೀನಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಯಾವಾಗಲೂ ಏನು ಮಾಡಲ್ಲ, ಮೊನ್ನೆ ಮೂಡ್ಬೋದಾಗ ತಂದಿದ್ದೀವಿ, ಅದಕ್ಕೆ ಫ್ರೈ ಮಾಡಿ ಕೊಡ್ತಾ ಇದ್ದೀನಿ ಅಷ್ಟೇ. ಅದನ್ನು ಸೊಪ್ಪಿನ ಜೊತೆಗೆ ಇದು ತಿಂತಾರೆ ಅಂತೇಳಿ, ಬರೀ ಸೊಪ್ಪಂದ ತಿನ್ನಲ್ಲ ಅಂತೇಳಿ ಅವ್ರಿಗೆ ಕೊಡ್ತಾ ಇದ್ದೀನಿ ಅಷ್ಟೇ ಊಟದ ಜೊತೆಗೆ. ಮತ್ತು ನಿಮ್ಮೆಲ್ಲರಿಗೂ ನನಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್